ವಾಗಿ ದೇವಸ್ಥಾನಕ್ಕೆ ಹೋಗಲಿ, ಕ್ರೈಸ್ತ ಕ್ರೈಸ್ತನಾಗಿ ಚರ್ಚ್ಗೆ ಹೋಗಲಿ, ಆದರೆ ಸಮಾಜದಲ್ಲಿ ಮನುಷ್ಯನಾಗಿ ಬದುಕಲಿ. ಇದು ನಮ್ಮ ಸಂದೇಶ. ಇದು ವಾಸ್ತವದಲ್ಲಿ ನಾವು ನಮ್ಮ ಧರ್ಮವನ್ನು ಪಾಲನೆ ಮಾಡಿದರೆ ಇಲ್ಲಿ ಸಮಸ್ಯೆ ಬರುವುದಿಲ್ಲ. ಒಬ್ಬ ಒಳ್ಳೆಯ ಹಿಂದುವಿನಿಂದ ಯಾರಿಗೂ ಸಮಸ್ಯೆ ಆಗುವುದಿಲ್ಲ, ಒಬ್ಬ ಒಳ್ಳೆಯ ಮುಸಲ್ಮಾನನಿಂದಲೂ ಕೂಡ ಸಮಸ್ಯೆ ಆಗುವುದಿಲ್ಲ. ಆದರೆ ಧರ್ಮವನ್ನು ಪಾಲನೆ ಮಾಡದಂತಹ ಜನರಿಂದಾಗಿ ಮಾತ್ರ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ಮತ್ತೊಂದು ಸಮಸ್ಯೆ ಅಂತ ಹೇಳಿದರೆ, ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ಸಮಾಜ ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದರೂ ಕೂಡ ವ್ಯಕ್ತಿಗಳು ಇವತ್ತು ಅಭಿವೃದ್ಧಿ ಹೊಂದದೇ ಇರುವುದಕ್ಕೆ ಒಂದು ಮದ್ಯಪಾನ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಒಂದು ಕಾರಣ ಆಗಿ ನಮಗೆ ಕಾಣ್ತಾ ಇದೆ. ನಮ್ಮ ಪಕ್ಕದ ಕೇರಳದಲ್ಲಿ ಮದ್ಯಪಾನ ನಿಷೇಧ ಇವತ್ತು ಕೂಡ ಒಂದು ಚರ್ಚಾ ವಿಷಯ ಆಗಿದೆ. ಆದರೆ ನಾವು ಕರ್ನಾಟಕ SSF ವತಿಯಿಂದ ನಾವು ಮದ್ಯಪಾನದ ವಿರುದ್ಧ ಒಂದು ಆಂದೋಲನವನ್ನು, ಜನಾಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ನಾನು ನನ್ನ ಕೈಗೆ ಈ ರಾಷ್ಟ್ರದ ಅಧಿಕಾರ ಒಂದು ದಿನದ ಮಟ್ಟಿಗಾದರೂ ರಾಷ್ಟ್ರದ ಸರ್ವಾಧಿಕಾರ ಕೊಟ್ಟರೆ ನಾನು ಮೊತ್ತ ಮೊದಲು ಮಾಡ್ತಕ್ಕಂಥ ಕೆಲಸ ಮದ್ಯಪಾನವನ್ನು ನಿಷೇಧ ಮಾಡುವುದು ಅಂತ ಹೇಳಿ ರಾಷ್ಟ್ರಪಿತ ಗಾಂಧೀಜಿಯವರು ಹೇಳಿದರು. ಅಂತಹ ಗಾಂಧೀಜಿಯ ಹುಟ್ಟುಹಬ್ಬವನ್ನು ನಾವು ಇವತ್ತು ಮದ್ಯಪಾನದ ಪಾರ್ಟಿಗಳ ಮೂಲಕ ಮಾಡ್ತಾ ಇದ್ದೇವೆ. ಗಾಂಧೀಜಿಯ ಚಿತ್ರ ಇರುವಂತಹ ಚಿತ್ರ ನೋಟುಗಳನ್ನು ಕೊಟ್ಟು ನಾವು ಮದ್ಯದಂಗಡಿಗೆ ಕೊಡ್ತಾ ಇದ್ದೇವೆ. ಹಾಗಾಗಿ ಈ ಸಲ ನಾವು ಈಗಾಗಲೇ ಅಂಚೆ ಕಾರ್ಡ್ 100,000+ ನಮ್ಮ ಕಾರ್ಯಕರ್ತರು ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಕಾರ್ಡ್ಗಳನ್ನು ರವಾನೆ ಮಾಡಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಿಕ್ಕಿದ್ದೇವೆ ಮತ್ತು ವಿವಿಧ ಜನಜಾಗೃತಿ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ, ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈ ಬಾರಿಯ ಗಾಂಧಿ ಜಯಂತಿಯನ್ನು ಮದ್ಯಮುಕ್ತ ಕರ್ನಾಟಕ ಅಂತ ಹೇಳಿ ಘೋಷಣೆ ಮಾಡಬೇಕು. ಆವತ್ತು ಘೋಷಣೆ ಮಾಡಿ ಸಂಪೂರ್ಣ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತ ಹೇಳುವ ಒಂದು ಬೇಡಿಕೆಯನ್ನಿಟ್ಟಿದ್ದೇವೆ. ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಸರ್ವಧರ್ಮೀಯ ಬಂಧು ಭಗಿನಿಯರ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಬಿಸ್ಮಿಲ್ಲಾಹಿ ರಹಮಾನ್ ರಹೀಂ ಪವಿತ್ರ ನಾಮದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತಿಗೆ ವಿರಾಮ. ವಾಹೃದ ಅವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಜೈ ಭಾರತ್, ಜೈ ಜಗತ್. ಏನಾದರೂ ಆಗು ಮೊದಲು ಮಾನವನಾಗು ಎಂಬ ಕವಿವಾಣಿಯ ಅನುಷ್ಠಾನಕ್ಕಾಗಿ ಕವಿಗಳು, ಸಾಹಿತಿಗಳು, ಬುದ್ಧಿಜೀವಿಗಳ ಪರಂಪರೆಯ ಉಳಿವಿಗಾಗಿ ಪ್ರೀತಿ ಸಾಮರಸ್ಯವನ್ನು ಸಾರಿದ ನಾಡಿನ ನೇತಾರರ ಸಂದೇಶವನ್ನು ನಾಡಿನಾದ್ಯಂತ ಪ್ರಚುರಪಡಿಸಲು, ಅಳಿಯುತ್ತಿರುವ ಮಾನವೀಯತೆಯನ್ನು ಉಳಿಸಿ ಬೆಳೆಸಲು, ಜಾತಿ ಮತ ಧರ್ಮ ಪಂಗಡಗಳ ನಡುವೆ ಬಿಟ್ಟ ಬಿರುಕನ್ನು ಸರಿಪಡಿಸಲು, ಸೌಹಾರ್ದಯುತವಾದ ಬದುಕನ್ನು ಕನ್ನಡದ ಮಣ್ಣಿನಲ್ಲಿ ಮರುಸ್ಥಾಪಿಸಲು ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದರು ಗುಲ್ಬರ್ಗದಿಂದ ಮಂಗಳೂರಿನವರೆಗೆ ಹಮ್ಮಿಕೊಂಡ ಯಾತ್ರೆಯೇ ಕರ್ನಾಟಕ ಯಾತ್ರೆ. ಹೆಣ್ಣು ಹೆತ್ತವರ ಕಣ್ಣೀರ ಕಥೆಗೆ ಕಾರಣವಾಗುತ್ತಿರುವ ವರದಕ್ಷಿಣೆ ಎಂಬ ಮಹಾಪಿಡುಗನ್ನು ಹೋಗಲಾಡಿಸಲು ನಾವೆಲ್ಲರೂ ಕಟಿಬದ್ಧರಾಗೋಣ. ನಶಿಸುತ್ತಿರುವ ಮಾನವೀಯತೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮನುಜ ಮತವೇ ನೈಜ ಪಥ ಎಂಬ ಸಂದೇಶವನ್ನು ಸವಿಸ್ತಾರವಾಗಿ ವಿವರಿಸಿದ, ಅಳಿಯುತ್ತಿರುವ ಮಾನವೀಯತೆಯ ಉಳಿವಿಗೆ ಮನುಕುಲದಲ್ಲಿ ಮಾನವೀಯ ಮೌಲ್ಯವನ್ನು ಬಿತ್ತುವ ಕಾರ್ಯವನ್ನು ನಾವೆಲ್ಲರೂ ಮನಸಾರೆ ಕೈಗೊಳ್ಳುವ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕೆಂದು ಮನದಟ್ಟಾಗುವ ರೀತಿಯಲ್ಲಿ ತಿಳಿ ಹೇಳಿದ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSF ಇದರ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ KM ಸಿದ್ದಿಕ್ ಮೋಂಟುಗೋಳಿ ಅವರನ್ನು ಅಭಿನಂದಿಸುತ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮೆಲ್ಲರಿಗೂ ಆಗಮಿಸಿದ ಸರ್ವರಿಗೂ ಹಿತ ಉಪಚನವನ್ನು ನೀಡಲು ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು ಜಿಲ್ಲಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಯುವ ವೇದಿಕೆ ಜಿಲ್ಲಾ ಸಮಿತಿ ಕಾಸರಗೋಡು ಇವರನ್ನು ಆದರದಿಂದ ಆಮಂತ್ರಿಸ್ತಾ ಇದ್ದೇನೆ.